ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಇರುವ ಸೌಲಭ್ಯ, ಅನುದಾನಿತ ಶಾಲಾ ಶಿಕ್ಷಕರಿಗೂ ವಿಶೇಷ ಸೌಲಭ್ಯ ಒದಗಿಸಲು ಸರ್ಕಾರ ಮುತುವರ್ಜಿ ವಹಿಸಬೇಕು. 1995 ನಂತರ ಅನುದಾನರಹಿತ ಶಾಲಾ ಕಾಲೇಜುಗಳಿಗೆ ಕನಿಷ್ಠ 10 ವರ್ಷವಾದರೂ ಅನುದಾನ ನೀಡಬೇಕು ಎಂದು ವಾಯವ್ಯ ಶಿಕ್ಷಕರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ನಿರೀಕ್ಷಿತ ಅನುದಾನ ಬಿಡುಗಡೆಯಾಗಿಲ್ಲ. ಕೋವಿಡ್ ಹೆಮ್ಮರಿಂದ ಆರೋಗ್ಯ ಸಮಸ್ಯೆ ಬಗೆಹರಿಸುವುದು ಒಂದು ಸವಾಲಾದರೆ ಶಿಕ್ಷಣ ಕ್ಷೇತ್ರ ಎರಡನೇ ಸವಾಲಾಗಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಸಿಗಬೇಕಾದ ಸೌಲಭ್ಯ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗಿದೆ. ಹೀಗಾಗಿ ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ನೀಡುತ್ತಾರೆ ಎಂಬ ಆಶಾಭಾವ ನನ್ನಲ್ಲಿ ಮೂಡಿದೆ ಎಂದರು. ಶಾಲಾ ಕಾಲೇಜುಗಳಲ್ಲಿ ಇರುವ ಖಾಲಿ ಹುದ್ದೆ ಭರ್ತಿ ಮಾಡುವ ಕ್ರಮ ತೆಗೆದುಕೊಳ್ಳಬೇಕು. ಶಾಶ್ವತ ಅನುದಾನರಹಿತ ಶಾಲೆಗಳಿಗೆ ಅನುದಾನ ಕೊಡಬೇಕು. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಇರುವ ಆರೋಗ್ಯ ಸೇವೆ, ಪಿಂಚಣಿ ವ್ಯವಸ್ಥೆ ಮತ್ತು ಹಬ್ಬದ ಮುಂಗಡ ಹಣ ಅನುದಾನಿತ ಶಾಲಾ ಶಿಕ್ಷಕರಿಗೆ ಸಿಗುವ ಹಾಗೆ ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಬೇಕು. ಸರ್ಕಾರಿ ಶಾಲೆಗಳಿಗೆ ವಿಶೇಷ ಅನುದಾನ ನೀಡಿ ಹೈಟೆಕ್ ಶಾಲೆಗಳನ್ನಾಗಿ ರೂಪಿಸಬೇಕು ಎಂದರು. ಶಿಕ್ಷಣ ಸಚಿವರು ಒಂದು ಬಾರಿ ಶಿಕ್ಷಕರ ವರ್ಗಾವಣೆ ಬಗೆಹರಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಬಯಸಿದ ಶಾಲೆಗಳಿಗೆ ಒಂದು ಬಾರಿ ವರ್ಗಾವಣೆ ಮಾಡುವ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು. 7ನೇ ವೇತನ ಆಯೋಗ ಜಾರಿ ಮಾಡಬೇಕು. ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ದೂರಿನ ಅಪ್ಪಾಸಾಹೇಬ್ ಚೌಗಲ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ಬಾರಿಯೂ ಬಿಜೆಪಿ ಮಡಿಲಿಗೆ ಶಿಕ್ಷಕರ ಮತಕ್ಷೇತ್ರ ಅರುಣ್ ಶಹಾಪುರ್. ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದಿಂದ ಬಿಜೆಪಿಯಿಂದ ಸ್ಪರ್ಧಿಸಿ 2 ಬಾರಿ ಆಯ್ಕೆಯಾಗಿ 100 ಶಿಕ್ಷಕರ ಸಮಸ್ಯೆ ಬಗೆಹರಿಸಿರುವ ತೃಪ್ತಿ ನನಗಿದೆ. ನನ್ನ ವಿರುದ್ಧ ಯಾರೇ ಪ್ರಬಲ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದರೂ ಅವರು ನನ್ನ ಪ್ರತಿಸ್ಪರ್ಧಿ ಎಂದು ಭಾವಿಸಿ ಚುನಾವಣೆ ಎದುರಿಸುತ್ತೇನೆ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ, ನಾನು ಇರುವೆಯಾಗಿ ಗೆದ್ದು ಬರುತ್ತೇನೆ. 3ನೇ ಬಾರಿಯೂ ಈ ಕ್ಷೇತ್ರ ಬಿಜೆಪಿ ಮಡಿಲಿಗೆ ಬರುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್ ಹೇಳಿದರು. ಚಿಕ್ಕೋಡಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಿರಿಯ ರಾಜಕಾರಣಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಸ್ಪರ್ಧೆ ಮಾಡುವ ತಯಾರು ನಡೆಸಿದ್ದಾರೆ, ಬಿಜೆಪಿ ಅಭ್ಯರ್ಥಿಗೆ ಕಷ್ಟವಾಗಬಹುದಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ, ಯಾರೇ ಎಷ್ಟೇ ಪ್ರಬಲ ವ್ಯಕ್ತಿಯಾದರೂ ನಾನು ಅವರನ್ನು ಪ್ರತಿಸ್ಪರ್ಧಿ ಎಂದು ಭಾವಿಸಿ ಚುನಾವಣೆ ಎದುರಿಸುತ್ತೇನೆ. ನಾನು ಮಾಡಿರುವ ಕೆಲಸ ಇಡೀ 4 ಜಿಲ್ಲೆಯ ಶಿಕ್ಷಕರ ಸಮುದಾಯಕ್ಕೆ ಗೊತ್ತಿದೆ, ನನ್ನನ್ನು ಬೆಂಬಲಿಸುತ್ತಾರೆ ಎಂಬ ಆಶಾಭಾವ ಇದೆ ಎಂದರು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಸಾಹೇಬರು ಮೊದಲೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಹಾಗಾಗಿ ಸಹಜವಾಗಿ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ನಿರೀಕ್ಷೆಗಳು ಅಪಾರವಾದ ಪ್ರಮಾಣದಲ್ಲಿವೆ. ವಿಶೇಷವಾಗಿ ಕಳೆದ 2-3 ವರ್ಷಗಳಿಂದ, ಹೆಚ್ಚು ಕಡಿಮೆ ದಿಸ್ ಇಸ್ 3rd ಇಯರ್, ಕಳೆದ 2-3 ವರ್ಷಗಳಿಂದ ಕೋವಿಡ್ ಸಮಸ್ಯೆ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದೆ, ದೇಶವನ್ನು ತಲ್ಲಣಗೊಳಿಸಿದೆ, ಕರ್ನಾಟಕ ರಾಜ್ಯವನ್ನು ತಲ್ಲಣಗೊಳಿಸಿದೆ. ಮೊದಲನೇ ಸವಾಲು ಆರೋಗ್ಯ ಕ್ಷೇತ್ರದ್ದಾದರೆ ಎರಡೇ ಸವಾಲೇ ಶಿಕ್ಷಣ ಕ್ಷೇತ್ರದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಯಾವ ಪ್ರಮಾಣದಲ್ಲಿ ಅನುದಾನ ಶಿಕ್ಷಣ ಕ್ಷೇತ್ರಕ್ಕೆ ಹರಿದು ಬರಬೇಕಾಗಿತ್ತು, ಆ ಪ್ರಮಾಣದಲ್ಲಿ ಹರಿದು ಬಂದಿಲ್ಲ ಅನ್ನುವಂಥ ಅಪೇಕ್ಷೆ ನಮ್ಮ ಕ್ಷೇತ್ರಕ್ಕಿದೆ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರು, ಶಿಕ್ಷಕರು, ಶಿಕ್ಷಣ ಸಂಸ್ಥೆಗಳವರು ಒಂದು ಅರ್ಥ ಮಾಡಿಕೊಂಡಿದ್ದಾರೆ, ಕೋವಿಡ್ ಸಂಕಷ್ಟದ ಕಾರಣಕ್ಕಾಗಿ ಯಾವುದೇ ಸರ್ಕಾರ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಸ್ಪಂದನೆ ಕರೆಕ್ಟಾಗ್ತಿತ್ತು ಅಂತೇಳಿ ಒಂದು ಸಮಾಧಾನದಿಂದ ಇದ್ದರೂ ಅದನ್ನು ಅಭಿನಂದನಾರ್ಹ. ಶಿಕ್ಷಣ ಕ್ಷೇತ್ರ, ಶಿಕ್ಷಕರೆಲ್ಲರೂ ಕೂಡ ನಮ್ಮ ಬೇಡಿಕೆಗಳು ಬೇಕಾದರೆ ಇನ್ನೊಂದು ವರ್ಷ ಮುಂದಕ್ಕೆ ಹೋಗಲಿ, ಮೊದಲು ಕೋವಿಡ್ ಸಮಸ್ಯೆಯನ್ನು ಎದುರಿಸೋಣ ಅನ್ನುವಂಥ ಒಂದು ಸಮರ ಸನ್ನದ್ಧತೆ ಅನ್ನೋ ರೀತಿಯೊಳಗೆ ಆ ಮಾನಸಿಕತೆಯಲ್ಲಿ ಇತ್ತು. ಆದರೆ ಈ ಕೋವಿಡ್ ಅಲೆ ಕಡಿಮೆ ಆಗ್ತಾ ಇದೆ, ಸರ್ಕಾರ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ರೀತಿ ಹೋರಾಟಗಳ ಪರ್ವ ಆರಂಭ ಆಗಿದೆ. ವಿಶೇಷವಾಗಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿರುವಂಥ ಖಾಲಿ ಹುದ್ದೆಗಳ ಭರ್ತಿ ಮಾಡಬೇಕು ಅನ್ನುವಂಥದ್ದು, ಅದಕ್ಕೊಂದು ಆರ್ಥಿಕ ಮಿತವ್ಯಯ ಕೋವಿಡ್ ಕಾರಣಕ್ಕೆ ಹಾಕಿದ್ದಾರೆ, ಅದನ್ನು ತೆಗೆದುಹಾಕಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ. ನಮ್ಗೆ ವಿಶ್ವಾಸ ಇದೆ ಶಿಕ್ಷಣ ಕ್ಷೇತ್ರದ ರೆಗ್ಯುಲರ್ ರುಟೀನ್ ಬಜೆಟ್ನಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಅನುಮತಿ ಸಿಗಬಹುದು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಆದರೆ ಮುಖ್ಯವಾಗಿ ಆಗಬೇಕಾಗಿರೋ ಸಂಗತಿ ಯಾವುದು ಅಂತ ಹೇಳಿದ್ರೆ, ಹಿಂದೆ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಒಂದು ಶಾಶ್ವತ ಅನುದಾನ ರಹಿತ ಅನ್ನುವಂಥ ಶಬ್ದ ಮತ್ತೆ ಜೀವಂತಗೊಳಿಸಿದ್ರು. ಹಿಂದೆ ಶಾಶ್ವತ ಅನುದಾನ ರಹಿತ ಅನ್ನುವಂಥ ವ್ಯವಸ್ಥೆಯನ್ನು 1987 ಸಂದರ್ಭದಲ್ಲಿ ಆಗಿನ ಜನತಾ ಸರ್ಕಾರ,
ಅದನ್ನು ಶಾಶ್ವತ ಅನುದಾನ ರಹಿತ ವ್ಯವಸ್ಥೆಯನ್ನು ಅದನ್ನು ಜನ್ಮ ತಾಳಲಿಕ್ಕೆ ಕಾರಣೀಭೂತರಾಗಿತ್ತು. ಅದಾದ ನಂತರ ಸುದೀರ್ಘ ಹೋರಾಟದ ನಂತರ ಸನ್ಮಾನ್ಯ ಯಡಿಯೂರಪ್ಪನವರು ಹಣಕಾಸು ಸಚಿವರಾಗ್ತಿರುವಾಗಲೇ ಆರ್ಥಿಕ ಮಿತವ್ಯಯವನ್ನು ತೆಗೆದುಹಾಕುವಂಥ ಒಂದು ದಿಟ್ಟ ನಿರ್ಣಯವನ್ನು ತೆಗೆದು ಇನ್ಮೇಲೆ ನಾವು ಹಂತ ಹಂತವಾಗಿ ಅನುದಾನಕ್ಕೆ ಒಳಪಡಿಸ್ತೀವನ್ನಂತ ತೀರ್ಮಾನ ಮಾಡಿದರು. ಮೊದಲೇ ಹಂತದಲ್ಲಿ 92ರವರೆಗೂ, ಎರಡನೇ ಹಂತದಲ್ಲಿ 95ರವರೆಗೂ ಅನುದಾನ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಯಡಿಯೂರಪ್ಪನವರು. ಒಂದು ದಿಟ್ಟ ನಿರ್ಣಯವನ್ನು ಅದು ಬಹುತೇಕ ಅನುದಾನಕ್ಕೆ ಒಳಪಡಿಸುವ ಪ್ರಕ್ರಿಯೆ ನಿರಂತರವಾಗಿ ನಡ್ಕೊಂಡು ಬಂದಿತ್ತು. ಕುಮಾರಸ್ವಾಮಿಯವರು ಕಾಂಗ್ರೆಸ್ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿರುವಂಥ ಸಂದರ್ಭದಲ್ಲಿ 2018ರೊಳಗೆ ಅವರು ಒಂದು ನಿರ್ಣಯ ಮಾಡಿ ಹೋದರು. 95ಕ್ಕಿಂತ ಮುಂಚೆ ಏನು ಅನುದಾನ ಕೊಡೋ ಪ್ರಕ್ರಿಯೆ ಓಪನ್ ಆಗಿತ್ತು ಅದನ್ನು ಬಂದ್ ಮಾಡೋದು. 95ರ ನಂತರ ಅನುದಾನ ಕೊಡಲಿಲ್ಲ. ಒಂದು ರೀತಿ ಮತ್ತೆ ಶಾಶ್ವತ ಅನುದಾನ ರಹಿತ ವ್ಯವಸ್ಥೆ ಅನ್ನೋದು ಜೀವ ಬಂದ್ಬಿಟ್ಟಿದೆ. ಶಾಶ್ವತ ಅನುದಾನ ರಹಿತ ವ್ಯವಸ್ಥೆ ಇವತ್ತು ಅಸ್ತಿತ್ವದಲ್ಲಿ ಬಂದ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಇವತ್ತು ಅನುದಾನಿತ ಸಂಸ್ಥೆಗಳಲ್ಲಿ ಆತಂಕ ನಿರ್ಮಾಣ ಆಗಿದೆ. ನಮ್ಮದು ಅನುದಾನ ಕೊಡಪಡಿಸ್ತದೋ ಇಲ್ಲೋ ಅನ್ನೋದು 95ರ ನಂತರ ಆರಂಭವಾಗಿರೋ ಕನಿಷ್ಠ 10 ವರ್ಷಗಳ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಡಿ ಅನ್ನುವಂಥದ್ದನ್ನು ಹಲವು ವೇದಿಕೆಗಳು ಸದನ ನಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರ್ತಾ ಬಂದಿದ್ದೀವಿ. ಆರ್ಥಿಕ ವ್ಯವಸ್ಥೆ ಸರಿಯಾಗಲಿ ನಾನು ಖಂಡಿತ ಮಾಡ್ತೇನೆ ಅನ್ನುವಂಥ ಅರ್ಥ ವ್ಯವಸ್ಥೆ ಸುಧಾರಣೆ ಅನ್ನೋದು ಮಾಡ್ತೇನೆ ಅಂತ ಭರವಸೆ ಕೊಟ್ಟು ಬಂದಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ, ನಾಳೆಯ ಬಜೆಟಲ್ಲಿ 95ರ ನಂತರ ಕನಿಷ್ಠ 10 ವರ್ಷಗಳ ಕಾಲ ಅನುದಾನ ಕೊಡಿ ಅನ್ನುವಂಥ ಬೇಡಿಕೆಯನ್ನು ನಾನು ಮಂಡಿಸ್ತೇನೆ. ಸರ್, ಸಹಜವಾಗಿ ಚುನಾವಣೆ ಅಂದರೆ ಕಾವೆ. ಸೊ ಆ ನಿಟ್ಟಿನೊಳಗೆ ಚುನಾವಣೆಗಳು ಕಾವಿನಂದೇ ಅದು ಭಾಳ ಸ್ವಾಭಾವಿಕ. ಬೆಳಗಾವಿ ಜಿಲ್ಲೆ ಮಾತ್ರ ಅಲ್ಲ, ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲೂ ಸಾಕಷ್ಟು ಕಾವಿದೆ, 4 ಜಿಲ್ಲೆಗಳಲ್ಲೂ ಕಾವಿದೆ. ಸೊ ನಾವು ಚುನಾವಣೆಯನ್ನು ಚುನಾವಣೆಯನ್ನಾಗೆ ಪರಿಗಣಿಸಿದ್ವಿ. ನಾವು ಭಾರತೀಯ ಜನತಾ ಪಾರ್ಟಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆ, ಈ ಭಾಗದ ಶಾಸಕ ಸಂಸದ ನಮ್ಮ ಪಕ್ಷದ ನಾಯಕರುಗಳು ಮಾಡಿರುವಂಥ ಸೇವೆ, ಶಿಕ್ಷಕ ಮತ್ತು ಸರ್ಕಾರದ ಮಧ್ಯದಲ್ಲಿ ಕೊಂಡಿಯಾಗಿ ನಾನು ಮಾಡಿರುವಂಥ ಸಮಸ್ಯೆಗಳ ಪರಿಹಾರ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ, ಟೆಕ್ಸ್ಟ್ ಬುಕ್ ಮೂವ್ಮೆಂಟ್ ಇವುಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗೆ ಕೈ ಹಾಕಿರುವಂಥದ್ದು ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಎಲ್ಲ ಶಿಕ್ಷಕರಿಗೆ ಒಂದು ಬಹಳ ಸ್ಪಷ್ಟತೆ ಇದೆ, ನಾನು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಿರುವಂಥ ಕೊಡುಗೆ 2 ಬಾರಿಯ ಅನುಭವದ ಹಿನ್ನೆಲೆಯಲ್ಲಿ 3ನೇ ಬಾರಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಅನ್ನುವಂಥ ವಿಶ್ವಾಸದೊಂದಿಗೆ ಶಾಸಕರು ನನ್ನ ಬೆಂಬಲಿಸ್ತಾರೆ. ನಾನು ಭಾಳ ಒಂದು ಸಹಜವಾಗಿ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದು ಬರ್ತೇನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಈ ಬಾರಿ ಕಾಂಗ್ರೆಸ್ನಿಂದ ಒಬ್ಬ ಪ್ರಮುಖ ರಾಷ್ಟ್ರೀಯ ಮುತ್ಸದ್ಜಿ ರಾಜಕೀಯ ಮುತ್ಸದ್ಜಿ ರಾಜಕಾರಣಿ ಇರೋದ್ರಿಂದ ಅದು ಸ್ವಲ್ಪ ನಿಮ್ಗೆ ಎಲ್ಲರೂ ಸಮಸ್ಯೆ ಆಗ್ಬೋದೇನೋ ಗೊತ್ತಿಲ್ಲ. ಎದುರುಗಡೆ ಯಾರು ನಿಲ್ತಾರೆ ಅನ್ನುವಂಥದ್ದು ನನ್ನ ಪ್ರಶ್ನೆನೇ ಅಲ್ಲ. ಯಾರು ನಿಂತರೂ ಚುನಾವಣೆ ಚುನಾವಣೆ, ನನಗೆ ಪ್ರಮುಖರು ಇವರು ಪ್ರಮುಖರಲ್ಲ ಅಂತ ನಾನು ಯಾವತ್ತೂ ತಿಳ್ಕೊಂಡಿಲ್ಲ. ಎದುರಾಳಿ ಎದುರಾಳಿಗೆ, ದೊಡ್ಡವರಿಗೆ ದೊಡ್ಡ ಸ್ತರ, ಚಿಕ್ಕವ್ರಿಗೆ ಚಿಕ್ಕ, ಆನೆಗೆ ಆನೆಯ ಭಾರ, ಇರುವೆಗೆ ಇರುವೆ ಭಾರ. ಖಂಡಿತವಾಗಿ ಯಾರೇ ಇದ್ದರೂ ನನ್ನ ಪ್ರತಿಸ್ಪರ್ಧಿನಿ. ನಾನು ವಿಷಯ ಆಧಾರಿತವಾಗಿ ಚುನಾವಣೆ ಮಾಡ್ತೀನಿ ಹೊರತಾಗಿ ವ್ಯಕ್ತಿ ಆಧಾರಿತವಾಗಿ ಅಲ್ಲ. ವಿಷಯ ಆಧಾರಿತ ಶಿಕ್ಷಣ ಕ್ಷೇತ್ರದ ಬದಲಾವಣೆ ಚುನಾವಣೆಯನ್ನು ನಾನು ಮಾಡ್ತೀನಿ. ನರಗಮ್ಮಿಯಿಂದ ಒಬ್ರು ಹಿರಿಯ ರಾಜಕಾರಣಿ ಬಿಜೆಪಿ ಟಿಕೆಟ್ ಕೇಳ್ತೇನೆ ಅಂತ. ನನಗೆ ಅವರೆಲ್ಲರ ಬಗ್ಗೆ ಗೌರವ ಇದೆ. ಚುನಾವಣೆಯಲ್ಲಿ ಟಿಕೆಟ್ ಕೇಳೋ ಹಕ್ಕು ಎಲ್ರಿಗೂ ಇದೆ. ಆ ರೀತಿ ನಾನು ಕೇಳಿದ್ದೀನಿ, ನನಗೆ 2 ಬಾರಿ ಕೊಟ್ಟಿದ್ದೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅನುಭವ ಬಂದಿದೆ, ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೇನೆ. ಈಗ ನಿರ್ಣಾಯಕ ಹಂತ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಜಾರಿಯ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ ಅನ್ನುವಂಥ ವಿನಂತಿಯನ್ನು ಮಾಡಿದ್ದೀನಿ. ಸ್ವಾಭಾವಿಕವಾಗಿ ಅವರು ಇದೇ ರೀತಿಯ ಕನಸನ್ನು, ಇದೇ ರೀತಿಯ ಭವಿಷ್ಯವನ್ನು ಯೋಚನೆ ಇಟ್ಕೊಂಡು ಅವರು ಕೂಡ ಕೇಳಿದ್ದಾರೆ. ನನಗೆ ವಿಶ್ವಾಸ ಇದೆ, ನಾವು ಯಾರೇ ಇದ್ದರೂ ಕೂಡ ಪಕ್ಷದ ತೀರ್ಮಾನಕ್ಕೆ ಒಳಪಟ್ಟು ಕೆಲಸ ಮಾಡ್ತೇವೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾನು ಇವತ್ತು ಓಡಾಡ್ತಿದ್ದೀನಿ. ಯಾರಿಗಾದರೂ ಬಿಜೆಪಿ ಅಭ್ಯರ್ಥಿನೇ ಗೆಲ್ಲೋದು ಅನ್ನುವಂಥದ್ದನ್ನು ನಾನು ಬಹಳ ಸೂಚ್ಯವಾಗಿ ತಮ್ಮ ಎದುರುಗಡೆ ಹೇಳಿಕೆ ಇಚ್ಛೆಪಡ್ತೇನೆ. ಮತ್ತೊಮ್ಮೆ ವಾಯುವ್ಯ ಶಿಕ್ಷಕರ ಮತಕ್ಷೇತ್ರ ಬಿಜೆಪಿಯ ಮಡಲಿಗೆ ಅಲ್ಲ. ಈಗ ನೀವು 10 ವರ್ಷ ಪೀಡ್ನಾಗ ಮಾಡಿರುವಂಥ ಮಹತ್ವದ ಇದೇನು ಒಂದು 2-3 ಡಿಸಿಷನ್ ಮಹತ್ವದ್ದು ನಿಮ್ಮ ಆ ಶಿಕ್ಷಕ ಸಮುದಾಯಕ್ಕೆ ಉಪಯೋಗ ಹೋಗುವಂಥದ್ದು ಭಾಳ. ಸರ್, ಒಂದು ವೇತನ ಶ್ರೇಣಿಗಳ ಸಕಾಲಕ್ಕೆ ಬದಲಾವಣೆಗಳನ್ನು ಮಾಡ್ತಾ ಬಂದಿದ್ದೀವಿ. ಬಹುತೇಕ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವ ಮೊದಲು, ಅಂದರೆ ಸ್ವತಂತ್ರ ಬಂದ ನಂತರ 60 ವರ್ಷಗಳ ಗತಿಸುವುದ ನಂತರ ನಿಮಗೆ ವೇತನ ಶ್ರೇಣಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ 5ನೇ ವೇತನ ಶ್ರೇಣಿ ಜಾರಿಗೊಳಿಸುವ ಮೊದಲು ಎಂಟ್ರಿ ಪಾಯಿಂಟ್ ಬೇಸಿಕ್ ಹೈಸ್ಕೂಲ್ ಟೀಚರ್ 4575 4575 ಇತ್ತು. ಈಗ 4 ಬಾರಿ ಬದಲಾವಣೆಗೆ, ಅಂದರೆ ನಾಳೆ ಸೇರಿದ್ರೆ 4ನೇ ಬಾರಿ ಬದಲಾವಣೆಗೆ ಸಕಾಲಕ್ಕೆ ಮುನ್ನುಗ್ಗುತ್ತಿದ್ದೇವೆ. ಒಂದು ವೇತನ ಶ್ರೇಣಿಯಲ್ಲಿ
ಕಾಲಕಾಲ ಆಗಬೇಕಾದ ಬದಲಾವಣೆಗಳನ್ನು ನಾವು ಮಾಡಿದೀವಿ ವೇತನ ತಾರತಮ್ಯ ಸರಿಪಡಿಸುವ ದೃಷ್ಟಿಯಿಂದ ಈ 12 ವರ್ಷಗಳಲ್ಲಿ ಎರಡು ಇನ್ಕ್ರಿಮೆಂಟ್ ಕೊಡಿಸಿ ವೇತನ ತಾರತಮ್ಯ ಸಮಸ್ಯೆ ಪ್ರತಿ ಬಾರಿ ಇವಾಲ್ಯೂಯೇಷನ್ ಬಂದಾಗ ವೇತನ ತಾರತಮ್ಯ ಅನ್ನುವಂಥದ್ದನ್ನು ಬರದೇ ಇರೋ ರೀತಿಯಲ್ಲಿ ಪರಿಹರಿಸಿದ್ದೀವಿ ಖಾಲಿ ಹುದ್ದೆಗಳ ಭರ್ತಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಗಗನ ಕುಸುಮವಾಗಿತ್ತು ಹಿಂದೆ 87 ರಲ್ಲಿ ಜನತಾ ಪರಿವಾರ ಅಂದ್ರೆ ಜನತಾ ಪಕ್ಷ ಆಗಿದೆ ಜನತಾ ದಳ ಆಗಿದೆ ಮತ್ತೆ ಏನೇನೋ ಆಗಿದ್ದದ್ದು ಜನತಾ ಪರಿವಾರ ಅವರಿಗೆ ಅಧಿಕಾರ ಸಿಕ್ಕ ಸಂದರ್ಭದಲ್ಲಿ ಶಾಶ್ವತ ಅನುದಾನ ರಹಿತ ಅನ್ನುವಂತ ಶಬ್ದವನ್ನು ಕೊಡುಗೆ ಕೊಟ್ಟಿದ್ದು ಜನತಾ ಪಕ್ಷ ಅದರ ಮೇಲೆ ಕೊಟ್ಟಿರುವ ಅನುದಾನವನ್ನು 15% ಕಿತ್ಕೋತೀನಿ ಅಂತ ಹೊಂಟವರು ಕಾಂಗ್ರೆಸ್ ಪಕ್ಷ ಎಸ್ಎಂ ಕೃಷ್ಣವರು ಯಡಿಯೂರಪ್ಪ ಅವರು ಬಂದ ನಂತರ ಹಂತ ಹಂತವಾಗಿ ಅನುದಾನ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಯಶಸ್ವಿಯಾಗಿ ನನ್ನ ಕ್ಷೇತ್ರದಲ್ಲಿ ಅನುದಾನಕ್ಕೊಳಪಡಿಸುವ ಪ್ರಕ್ರಿಯೆಯಲ್ಲಿ ನಾನು ನಿಂತುಕೊಂಡಿದ್ದೀನಿ ವರ್ಗಾವಣೆ ಕಾನೂನು ನಾನು MLC ಆಗೋ ಮೊದಲು ವರ್ಗಾವಣೆ ಅನ್ನುವಂಥದ್ದು ಮಿನಿಟ್ಸ್ ಮೇಲೆ ಆಗ್ತಿತ್ತು ನಾನು MLC ಆದ ನಂತರ ಕೌನ್ಸಿಲಿಂಗ್ ವ್ಯವಸ್ಥೆ ಮೂಲಕ ಆಗಿದೆ ಸಹಸ್ರಾರು ಜನ ಶಿಕ್ಷಕರು ವರ್ಗಾವಣೆಗೊಳ್ಳಿಕ್ಕೆ ಅವಕಾಶ ಆಗಿದೆ ಒಂದೇ ಒಂದು ಪೈಸೆ ಕರಪ್ಷನ್ ಇದೆ ಹಾಂ ಖಂಡಿತ ಲೋಪದೋಷಗಳಿದೆ ಇನ್ನೂ ಸರಿಪಡಿಸುವ ಕೆಲಸವನ್ನು ವರ್ಗಾವಣೆ ದೃಷ್ಟಿಯಿಂದ ಮಾಡ್ತೇವೆ ಈ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಕಾಲಕಾಲಕ್ಕೆ ಏನೇನು ನೇಮಕಾತಿಗಳಾಗಬೇಕು ಆಗಿದೆ ಸೇವಾ ಸೌಲಭ್ಯಗಳ ವಿಷಯದಲ್ಲಿ ಯಾವಾಗ ಸಮಸ್ಯೆಗಳು ಉದ್ಭವ ಆಗಿದೆ ಮುಂಚೂಣಿಯಲ್ಲಿ ನಿಂತು ನಾನು ರಾಜ್ಯದಲ್ಲಿ ಹೋರಾಟ ಮಾಡಿದ್ದೀನಿ ಅದರ ಜೊತೆಗೆ ಇವತ್ತು ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥ ಕ್ಲಾಸ್ ರೂಮ್ ಸಮಸ್ಯೆಗಳಿಗೂ ಕೂಡ ನಾನು ಆಳಕ್ಕಿಳಿದು ಅಧ್ಯಯನ ಮಾಡಿ ಅದರಲ್ಲೂ ಕೂಡ ಬದಲಾವಣೆ ತರುವಲ್ಲಿ ಪಾತ್ರವಹಿಸಿದ್ದೀನಿ ಅದರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯೊಳಗೆ ಇವತ್ತು ಕೇಂದ್ರ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳಿಸಿದೆ ಕರ್ನಾಟಕ ಮುಂಚೂಣಿ ರಾಜ್ಯ ಕರ್ನಾಟಕ ರಾಜ್ಯ ಮುಂಚೂಣಿ ರಾಜ್ಯವಾಗಬೇಕು ಅನ್ನೋಂಥ ಕನಸು ಕಂಡಿರುವ ಅದರಲ್ಲಿ ನಾನು ಖಂಡಿತ ಶ್ರಮ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಏನು ಶಿಕ್ಷಣದ ಬದಲಾವಣೆ ಪರ್ವವಿದೆ ಒಬ್ಬ ಕ್ರಿಯಾಶೀಲ ಶಾಸಕನಾಗಿ ನಾನು ಖಂಡಿತ ಈ ನಿಟ್ಟಿನೊಳಗೆ ಕೆಲಸ ಮಾಡಿ